ಬೈಯಪ್ಪನಹಳ್ಳಿ ಪೊಲೀಸರ ಕಾರ್ಯಾಚರಣೆ ಬೈಯಪ್ಪನಹಳ್ಳಿ ರೈಲ್ವೆ ಗೇಟ್ ಸಮೀಪ ಬೆಂಗಳೂರು ಜಲಮಂಡಳಿ ವತಿಯಿಂದ ರಾತ್ರಿ ವೇಳೆ ಕೆಲಸ ಮಾಡುತ್ತಿದ್ದ ಕಾರ್ಮಿಕರನ್ನ ಬೆದರಿಸಿ ಅವರ ಮೇಲೆ ಹಲ್ಲೆ ನಡೆಸಿ ಜೇಬಿನಲ್ಲಿದ್ದ 9000 ರೂಪಾಯಿಯನ್ನು ಕಸಿದು ನಂತರ ಬಲವಂತವಾಗಿ ಗೂಗಲ್ ಪೇ ಪಾಸ್ವರ್ಡ್ ಹಾಕಿಸಿಕೊಂಡು ಡಕಾಯಿತಿ ಮಾಡಿದ 6 ಜನರ ತಂಡವನ್ನ ಬೈಯಪ್ಪನಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಪರಾರಿಯಾಗುವ ಮುನ್ನ 2 ಡೀಸೆಲ್ ಮತ್ತು 1 ಪೆಟ್ರೋಲ್ ತುಂಬಿದ ಕ್ಯಾನ್ಗಳನ್ನು ಡಕಾಯಿತರು ತಮ್ಮೊಂದಿಗೆ ತೆಗೆದುಕೊಂಡು ಹೋಗಿದ್ದಾರೆ ತನಿಖೆ ನಂತರ ಕೃತ್ಯಕ್ಕೆ ಬಳಸಿದ 3 ದ್ವಿಚಕ್ರ ವಾಹನ ಮತ್ತು ಒಂದು ಮೊಬೈಲ್ ಫೋನ್ ಹಾಗೂ 40,000 ರೂಪಾಯಿ ಹಣವನ್ನು ಬಂಧಿತರಿಂದ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ವಿಭಾಗದ ಉಪ ಪೊಲೀಸ್ ಆಯುಕ್ತ ಭೀಮಾಶಂಕರ್ ಎಸ್ ಗುಳೇದವರ ಮಾರ್ಗದರ್ಶನದಲ್ಲಿ ಹಲಸೂರು ಉಪ ವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತ ಬಿ ರಾಮಚಂದ್ರ ನೇತೃತ್ವದಲ್ಲಿ ಬೈಯಪ್ಪನಹಳ್ಳಿ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಎಂ ಪ್ರಶಾಂತ್ ತಂಡದ ಅಧಿಕಾರಿಗಳಾದ ರಾಜಶೇಖರ್ ಸಾಗನೂರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳಾದಂಥ ಚಂದ್ರಶೇಖರ ಗೋವಿಂದರಾಜು ಹಾಗೂ ಸಿಬ್ಬಂದಿಗಳಾದಂಥ ರಾಜು ಭರತಪ್ಪ ಪರಮಾನಂದ ರಾಘವೇಂದ್ರ ಅವರುಗಳ ತಂಡ ಆರೋಪಿಗಳನ್ನು ದಸ್ತಗಿರಿ ಮಾಡುವಲ್ಲಿ ಯಶಸ್ವಿಯಾಗಿದೆ ಈ ರೀತಿ ರಾತ್ರಿ ಕೆಲಸ ಮಾಡುತ್ತಕ್ಕಂತ ಅಮಾಯಕರಿಗೆ ಹೆದರಿಸಿ ಬೆದರಿಸಿ ದುಡ್ಡು ವಸೂಲಿ ಮಾಡಿರೋದು ನಮ್ಮ ತನಿಖೆಯಿಂದ ರುಜುವಾತಾಗಿದೆ ಒಟ್ಟು 7 ಜನ 6 ಜನರನ್ನು ನಮ್ಮ ಪೊಲೀಸರು ಇಲ್ಲಿವರೆಗೂ ಬಂಧಿಸಿದ್ದಾರೆ ಅದರಲ್ಲಿ ಮುಖ್ಯವಾಗಿ ರಾಜದೊರೈ ಜೊತೆಗೆ ಅರುಣ್ ಕುಮಾರ್ ದಿನೇಶ್ ಯಾಸೀನ್ ಜೋಸೆಫ್ ಮತ್ತು ಕಾರ್ತಿಕ್ ಇವರೆಲ್ಲ ಬೈಯಪ್ಪನಹಳ್ಳಿ ಮತ್ತು ಬಾಣಸವಾಡಿ ಅಕ್ಕಪಕ್ಕ ಇರತಕ್ಕಂಥ ಆರೋಪಿಗಳು ಇಲ್ಲಿವರೆಗೂ ಅವ್ರ ಕಡೆಯಿಂದ 3 ಬೈಕ್ ಮತ್ತೆ ಒಂದು 3 ಡೀಸೆಲ್ ಪೆಟ್ರೋಲ್ ಕ್ಯಾನ್ಗಳನ್ನ ವಶಪಡಿಸ್ಕೊಂಡಿದ್ದೀವಿ ಈ ಒಂದು ಪ್ರಕರಣವನ್ನ ನಮ್ಮ ಬೈಯಪ್ಪನಹಳ್ಳಿ ಪೊಲೀಸರು ತುಂಬಾ ಮುತುವರ್ಜಿ ವಹಿಸಿಕೊಂಡು ತನಿಖೆ ಮಾಡಿ ಪತ್ತೆ ಮಾಡಿದ್ದಾರೆ